ನಿಮ್ಮ ಪ್ರೀತಿಯ ತಂಗಿ ಬಗ್ಗೆ ನಾನು ಕೇಳಲೇಬೇಕು. ಅವರು ಇದಾದ್ಮೇಲೂ ಇವಾಗ ನಡೀತಾ ಇರೋ ಸೀನ್ಸ್ ಅಲ್ಲೂ ಅದು ಕಾಣಿಸ್ತಾ ಇದೆ, ಒಳಗು ಹೊರಗು ಎರಡೂ ರೀತಿ, ತೆರೆ ಹಿಂದೆ ತೆರೆ ಮೇಲೆ ಎರಡೂ ರೀತಿ ತುಂಬಾನೇ ಕನೆಕ್ಷನ್ ಇತ್ತು. ಅದು ಅಲ್ಲಿ ನೋಡಿ, ತೆರೆ ಹಿಂದೆ ಇದ್ರೆ ಮಾತ್ರ ತೆರೆ ಮೇಲೆ ಆ ಥರದ್ದು ಒಂದು ಬಾಂಡ್ ತೋರಿಸಕ್ಕೆ. ಆ ಬಗ್ಗೆ ಮತ್ತೆ ಮೀಟ್ ಆಗಿದ್ರ? ಮತ್ತೆ ಮೀಟ್ ಆಗಿಲ್ಲ, ಶೂಟಿಂಗ್ ಬಿಟ್ಟರೆ ಮತ್ತೇನು ಮೀಟ್ ಆಗಿಲ್ಲ. ಆದರೆ ಅವಳು ನಾನು ಟಚ್ಚಲ್ಲಿದ್ದೀವಿ, ಮೆಸೇಜಸ್ ಮಾಡ್ತಿರ್ತೀವಿ ಅವಳು ನಾನು. ಆಮೇಲೆ ಅಲ್ಲಿ ಒಂದು ಏನಂದರೆ, ಎಲ್ಲರೂ ಚಿಕ್ಕವ್ರು, ಅವಳು ನಾನು ಸ್ವಲ್ಪ ದೊಡ್ಡವರು ಅಂದರೆ ನಾವಿಬ್ಬರೇ ಜಾಸ್ತಿ. ನಾವಿಬ್ಬರು ಮನೆಯಿಂದನೇ ಊಟ ಕಟ್ಕೊಂಡು ಬರ್ತಿದ್ವಿ. ದಿನ ಬಂದ ತಕ್ಷಣ ನೀನೇನು ತೊಗೊಂಬಂದೆ, ನೀನೇನು ತೊಗೊಂಬಂದೆ ಅಂತ ಕೂತ್ಕೊಂಡು ಊಟ ಮಾಡೋದು. ಅದೊಂದು ಕಂಪನಿ. ಐ ಥಿಂಕ್ ಆಲ್ ಲಾಸ್ಟ್ 3 ಇಯರ್ಸ್, 3 ವರ್ಷ ಒಂದು ದಿನವೂ ಬಿಡದೆ ಊಟ ಕಟ್ಕೊಂಡು ಬಂದಿದ್ದೀವಿ. ಲಾಸ್ಟ್ ಡೇ ಯಾವತ್ತಿತ್ತು ಅವತ್ತು ಹಿಂದಿನ ದಿವಸ ಮೆಸೇಜ್ ಮಾಡಿದ್ಲು, ನಾಳೆ ಊಟ ತರಬೇಡ ನೀನು, ನಾನೇನಾದರೂ ತರಿಸ್ತೀನಿ ನಿನಗೆ, ನೀನು ತರಬೇಡ ಅಂದಲು. ಬಟ್ ಅವತ್ತು ತುಂಬ ಗಂಟಲು ನಂಗೆ ಥ್ರೋಟ್ ಇನ್ಫೆಕ್ಷನ್ ಏನೋ ಆಗಿ ನಂಗೆ ಏನು ಹೊರಗಡೆ ತಿನ್ನೋದು ಬೇಡ ಅಂತ ನಾನೇ ಅಂದ್ಕೊಂಡಿದ್ದೆ. ಬೇಡ ಕಣೆ, ಇಲ್ಲ ಇನ್ನೊಂದು ದಿವಸ ಯಾವಾಗಲಾದರೂ ಬರ್ತೀನಿ ಊಟ ಮಾಡೋಣ ಜೊತೇಲಿ, ಇವತ್ತು ಬೇಡ ಅಂತ ಹೇಳಿದ್ವಿ. ಹ್ಞೂ ಆಯಿತು ಅಕ್ಕ ಅಂತ ಹೇಳಿದ್ಲು. ಬಟ್ ದಿನ ಊಟಕ್ಕೆ ಮಧ್ಯಾಹ್ನ ಕೂತ್ಕೊಂಡಾಗ ನಾನು ನೆನೆಸ್ತಾಳೆ, ಮೆಸೇಜ್ ಹಾಕ್ತಾಳೆ, ಅಕ್ಕ ಎಮ್ಎಸ್ ಅವ್ರು ತುಂಬ ಬಾಯಿ ತುಂಬ ಅಕ್ಕ ಅಂತ ಕರೀತಾಳೆ. ತುಂಬ ಅವಳು ಕರೆಯೋದೊಂಥರ ನನಗೆ, ನನ್ನ ಕಸಿನ್ ತಂಗಿದಿರ್ತಾರೆ ಅವ್ರನ್ನ ನೆನಪಿಸುತ್ತೆ ನನಗೆ. ಸೊ ಅವಳು ಈ ಥರ ಸೀನ್ಸ್ಗಳು ಮಾಡಿದ್ವಿ ಅಕ್ಕ, ಇವತ್ತು ಭಾಳ ಸಂಕಟ ಆಯಿತು ನನಗೆ. ಕೆಲವೊಂದು ಸೀನ್ಸಲ್ಲಿ ನೀವಿಲ್ಲದೇ ಇರೋದು ಅದನ್ನೆಲ್ಲ ನಾವು ಡೈಲಾಗ್ ಹೇಳುವಾಗ ಇಷ್ಟು ಸುಲಲಿತವಾಗಿ ಬಂತು ಅಂದರೆ ನಮ್ಮ ಮನಸ್ಸಲ್ಲಿ ಇದ್ದದನ್ನೇ ಅವ್ರು ಬರೀತಾ ಇದ್ದಾರೆ. ನನಗೆ ತುಂಬ ನೋವಾಗಿರುವಂಥ ಸೀನ್ಗಳದು, ಅದನ್ನು ಲೀಲಾಜಾಲವಾಗಿ ಮಾಡಿದ್ವಿ ಅಂತ ಹೇಳ್ತಾ ಇದ್ಲು ಅವಳು. ಎಸ್ಪೆಷಲಿ ನಿಮ್ಮ ರೀಲ್ಸ್ ಬಗ್ಗೆ ಕೇಳಬೇಕು, ಸೆಟಲ್ ಇದ್ದಾಗ ಅಂದ್ರೆ ಆಡಿಯನ್ಸ್ಗೂ ಒಂದು ರೀಲ್ಸ್ ಈ ತರದೇ ಕನೆಕ್ಷನ್ ಆಗಿರಲ್ಲ, ಆ ತರದ್ದು ಜಾಸ್ತಿ ಮಾಡ್ತಾ ಇದ್ವಿ. ನಿಮ್ಮ ಅಮೇರಿಕಾಕ್ಕೆ ಹೋದಾಗ್ಲೂ ಅವರು ಮಿಸ್ ಮಾಡದೆ ಯಾವಾಗ್ಲೂ ವಿಡಿಯೋ ಕಾಲ್ ಮಾಡಿ ಹೇಳ್ತಾ ಇದ್ರು ಅಂತ ಹೇಳ್ತಿದ್ರಿ. ಅಲ್ಲ ಅವಳದು ನಂದು ತುಂಬ ವಿಚಾರಗಳಲ್ಲಿ ನಾವಿಬ್ಬರು ತುಂಬ ಒಂಥರ ಅಂದರೆ ಜೀವನ ನೋಡಿರೋ ರೀತಿ ಅಥವಾ ನೋಡ್ತಾ ಇರೋ ರೀತಿ ಒಂದೇ ಥರ ಇದೆ. ಈಗ ಸೆಟ್ಟಲ್ಲಿ ಹುಡುಗರೆಲ್ಲ ಒಂದು ಗುಂಪಾಗಿ ಕೂತ್ಕೊಂಡಿದ್ರೆ ನಾವಿಬ್ಬರೇ ಒಂದು ಕಡೆ ಕೂತಿರ್ತಿದ್ವಿ, ಮಾತಾಡ್ತಿದ್ವಿ. ನಮ್ಮಿಬ್ಬರ ವಿಚಾರಗಳು ತುಂಬ ಒಂದೇ ಥರ ಇದ್ವು. ಹಾಗಾಗಿ ಏನೇ ಫಸ್ಟ್ ಯಾರ ಬಗ್ಗೆ ಏನೇ ಗೊತ್ತಾದರೂ ನಾನು ಅವಳಿಗೆ ಹೇಳೋದು, ಅವಳು ನನಗೆ ಹೇಳೋದು, ಅದು ಯಾವಾಗ್ಲಿಂದ ಮೊದಲಿಂದನೂ ಇದೆ ಅವಳಿಗೂ ನನಗೂ. ಅದಲ್ಲದೆ ಅವರ ಫ್ಯಾಮಿಲಿ ನನಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನ ಫ್ಯಾಮಿಲಿ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ಅವು ಈ ಶೂಟಿಂಗ್ ಬಿಟ್ಟ ಮೇಲೂ ಕೂಡ ನಾನು ಅವಳ ಮಕ್ಕಳ ಬಗ್ಗೆ ಯೋಚನೆ ವಿಚಾರ ಮಾಡ್ತೀನಿ, ಅವಳು ನನ್ನ ಮಕ್ಕಳ ಬಗ್ಗೆ ವಿಚಾರ ಮಾಡ್ತಾಳೆ. ಸೊ ಆ ಥರದ್ದೊಂದು ಕನೆಕ್ಷನ್ ಬೇರೆಯವ್ರ ಜೊತೆ ಇಲ್ಲ. ಬೇರೆಯವ್ರಿಗೆ ಫ್ಯಾಮಿಲಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಸಮೀಕ್ಷೆಗೆ ಪ್ರತಿಮಂಗೆ ನನ್ನ ಬಗ್ಗೆ ಅಥವಾ ನನ್ನ ಕುಟುಂಬದ ಬಗ್ಗೆ ಜಾಸ್ತಿ ಗೊತ್ತು, ಅವಳ ಕುಟುಂಬದ ಬಗ್ಗೆ ನನಗೆ ಚೆನ್ನಾಗುತ್ತೆ. ಸೊ ಅದೊಂಥರ ಬೇರೆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಬಾಂಡಿಂಗ್ ಇದೆ ಅವಳಿಗೂ ನನಗೂ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.